ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟುಟೋರಿಯಲ್ಸ್ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋದಲ್ಲಿ ನಾನು ಏಯ್ತ್ ಸ್ಟ್ಯಾಂಡರ್ಡ್ನ ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಈಗ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ದಿಸ್ ಈಸ್ ಪಾರ್ಟ್ ತ್ರೀ ವಿಡಿಯೋ ಯಾರು ಇನ್ನೂ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿಲ್ಲ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಆನಂತರ ಈ ವಿಡಿಯೋನ ಕಂಟಿನ್ಯೂ ನೋಡ್ತಾ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ನಿಮಗೀಗ ಆಲ್ರೆಡಿ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಅಂದ್ರೇನು ಅವುಗಳಿಂದ ಆಗುವಂತಹ ಉಪಯೋಗಗಳು ಏನೇನು ಅಂತ ಹೇಳಿ ಇವಾಗ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋ ಹಾಗೆ ಈ ನೇಮ್ಗಳನ್ನೆಲ್ಲ ಸಹಿತ ನೀವು ನೆನ್ಪಿಡ್ಕೊಳ್ಳಿ ಎಡ್ವರ್ಡ್ ಜೆನ್ನರ್ ಹಾಗೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಹಾಗೆ ಲೂಯಿಸ್ ಪ್ಯಾಶ್ಚರ್ ಅವರು ಏನನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಒಂದು ಸ್ಟಡೀಸ್ ಏನಾಗಿತ್ತು ಅದನ್ನು ಸಹಿತ ನೀವು ನೆನ್ಪಿಟ್ಕೊಳ್ಳಿ ಈಗ ನೋಡ್ತಾ ಬರೋಣ ಹಾರ್ಮ್ಫುಲ್ ಆರ್ಗ್ಯಾನಿಸಮ್ಸ್ ಈಗ ಈ ಸೂಕ್ಷ್ಮ ಜೀವಿಗಳು ನಮಗೆ ಯಾವ ರೀತಿಯಾಗಿ ಈಗ ನಮಗೆ ಹಾನಿಕಾರಕಗಳಾಗಿದ್ದಾವೆ ನೋಡ್ತಾ ಬರೋಣ ಸರಿ ಬನ್ನಿ ನೋಡೋಣ ರೋಗವನ್ನು ಉಂಟು ಮಾಡುವಂತಹ ಈ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕ ಜೀವಿಗಳು ಪ್ಯಾಥೋಜನ್ಸ್ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ನಿಮಗೆ ಈವನ್ ಎಸ್ ಎಲ್ ಸಿ ಹೋಗುವರೆಗೂ ನಿಮಗೆ ಈ ವರ್ಡ್ ಯೂಸ್ ಆಗುತ್ತೆ ಪ್ಯಾಥೋಜನ್ಸ್ ಅಂತ ಯೂಸ್ ಮಾಡ್ತಾರೆ ನೀವು ಅರ್ಥ ಮಾಡ್ಕೊಬಿಡ್ಬೇಕು ಪ್ಯಾಥೋಜನ್ಸ್ ಅಂತ ಅಂದ್ರೇನೋ ದೇ ಆರ್ ದ ಹಾರ್ಮ್ಫುಲ್ ಆರ್ಗನಿಸಮ್ಸ್ ನಾಟ್ ಓನ್ಲಿ ಆರ್ಗನಿಸಮ್ ಮೈಕ್ರೋ ಆರ್ಗನಿಸಮ್ಸ್ ಗೊತ್ತಾಗ್ತಿದೆಯಾ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಗೆ ನಾವೇನಂತ ಕರಿತೀವಿ ಪ್ಯಾಥೋಜನ್ಸ್ ಅಂತ ಹೇಳಿ ಕರಿತೀವಿ ಆಹಾರ ಬಟ್ಟೆ ಚರ್ಮದ ವಸ್ತುಗಳನ್ನು ಇವೇನು ಮಾಡ್ತವೆ ಹಾಳು ಮಾಡ್ತಾ ಬರುತ್ತೆ ಈಗ ಹಸಿ ಬಟ್ಟೆನ ನೀವೇನಾದರೂ ಹಾಗೆ ಮರ್ಚಿ ಇಟ್ಟಿದ್ದರಿಂದ ಅಲ್ಲೇನಾಗುತ್ತೆ ಏನಾಗುತ್ತೆ ಫಂಗಸ್ ಕ್ರಿಯೇಟ್ ಆಗ್ತಾ ಬರುತ್ತೆ ಫಂಗಸ್ ಬೆಳೀತಾ ಬರುತ್ತೆ ಅಥವಾ ಟವಲ್ಲಿ ನೀವು ಚಿಕ್ಕ ಚಿಕ್ಕ ಚುಕ್ಕಿ ಚುಕ್ಕಿ ಬ್ಲ್ಯಾಕ್ ಕಲರ್ ಚುಕ್ಕಿ ನೋಡ್ತಾ ಇರ್ತೀರ ಅಲ್ವಾ ದಿ ದೀಸ್ ಆರ್ ದ ಪ್ಯಾಥೋಜನ್ಸ್ ಅವುಗಳಿಂದ ನಮಗೇನಾಗುತ್ತೆ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗ್ತಾ ಬರುತ್ತೆ ಇದು ಒಂದು ಸಣ್ಣದಾದಂಥ ಒಂದು ಎಕ್ಸಾಂಪಲ್ ಈಗ ನೆಕ್ಸ್ಟ್ ನೋಡೋಣ ಈಗ ಆಹಾರದಲ್ಲೂ ಸಹಿತ ನೀವು ನೋಡಬಹುದು ಬೂಸ್ಟ್ ಹಿಡಿಯುತ್ತೆ ಅಂತ ಹೇಳ್ತೀವಿ ಉಪ್ಪಿನಕಾಯಿ ನೋಡ್ತೀರಾ ಹಾಗೆ ಈ ಬ್ರೆಡ್ ಮೇಲೆ ನೋಡ್ತೀರಾ ವೈಟ್ ವೈಟ್ ಲೇಯರ್ ಫಾರ್ಮೇಷನ್ ಆಗಿರುತ್ತೆ ಇವೆಲ್ಲವೂ ಏನು ದೀಸ್ ಆರ್ ದ ಪ್ಯಾಥೋಜನ್ಸ್ ಅಂದರೆ ಅವುಗಳೆಲ್ಲವೂ ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಅಲ್ಲೇನಾಗ್ತಿದೆ ರೀಪ್ರೊಡ್ಯೂಸ್ ಆಗ್ತಿದೆ ಅಂತ ನಾವು ಹೇಳ್ತೀವಿ ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಜೀವಿಗಳು ಹೇಗೆ ಹೇಗೆ ಹರಡ್ತಾವವು ಹ್ಯೂಮನ್ಸಲ್ಲಿ ಎಸ್ಪೆಷಲಿ ಇವಾಗ ಮಾತಾಡ್ತಾ ಇರೋದು ಹ್ಯೂಮನ್ಸ್ ಎಲ್ಲಿ ಯಾವ ರೀತಿಯಾಗಿ ಈ ಸೂಕ್ಷ್ಮ ಜೀವಿಗಳು ರೋ ಆರೋಗ್ಯಕ್ಕೆ ಹಾನಿಕರ ಆಗಿದ್ದಾವೆ ಹೇಳಿ ನೋಡ್ತಾ ಇದೀವಿ ಈಗ ಬೆಸ್ಟ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಾ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ಇದ್ರದ ನೀವು ಇದು ಸಹಿತ ಏನಾಗ್ತಿದೆ ಗಾಳಿ ಮೂಲಕ ನೀರು ಹಾಗೆ ತಿನ್ನುವಂತಹ ಆಹಾರದ ಮೂಲಕ ಏನಾಗುತ್ತೆ ಹರಡುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರನೇ ಏನು ಮಾಡ್ತಾರೆ ಕ್ವಾರಂಟೈನ್ ಮಾಡ್ತಾರೆ ಅವ್ರನ್ನೆಲ್ಲ ಯಾರಿಗೆ ಈ ಈ ಒಂದು ರೋಗ ಬಂದಿರುತ್ತಲ್ಲ ಅಂಥವ್ರನ್ನ ಅದಕ್ಕೋಸ್ಕರ ಹೇಳ್ತೀವಿ ಈ ಮಾನವರಲ್ಲಿ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು ಯಾವ ರೀತಿಯಾಗಿ ಹರಡುತ್ತೆ ಅಂತಂದರೆ ಗಾಳಿಯ ಮೂಲಕ ಅಂದರೆ ಈ ಗಾಳಿಯ ಮೂಲಕ ಅಂತಂದರೆ ಏನಾದರೂ ಸೀನದಾಗ ಕೆಮ್ಮದಾಗ ಗೊತ್ತಾಗ್ತಿದೆ ಆನಂತರ ನೀರಿನ ಮೂಲಕ ಜೊತೆಗೆ ತಿನ್ನುವಂಥ ಆಹಾರ ನೀರಿನ ಮೂಲಕ ಹೇಗೆ ಅಂತಂದರೆ ಅವ್ರದ್ದು ಯಾರಾದರೂ ಒಬ್ಬ ಕ ಏನೋ ಕಪ್ ಕುಡ್ದಿರುವಂತಹ ಕಪ್ಪನ್ನು ಅಲ್ಲೇ ಇಟ್ಟಿದ್ದರು ಏನಾದರೂ ಕಚ್ಚಿ ಕುಡ್ದಿದ್ರು ಅಂದರೆ ಆವಾಗೇನಾಗುತ್ತೆ ಅದು ನಾವು ಕೊಡಿದ್ವಿ ಅಂತಂದರೆ ಅದ್ರ ಮೂಲಕ ನಮಗೆ ಹರಡ್ತು ಈ ರೀತಿಯಾಗಿ ಅಥವಾ ಯಾವುದಾದ್ರೂ ಕುಡಿಯೋ ನೀರಿಗೆ ಅದು ಅದರ ಒಂದು ಜರ್ಮ್ಸ್ ಏನಾದರೂ ಆ್ಯಡ್ ಆಗಿತ್ತು ಅಂತಂದರೆ ಆಗ ನಮಗೂ ಹರಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗವನ್ನು ಗಮನಿಸ್ತಿದ್ದೀರಾ ಒಬ್ಬರಿಂದ ಇನ್ನೊಬ್ಬ ನನಗೆ ಬಂದಿರುವಂಥ ರೋಗ ನಿಮಗೆ ಹರಡ್ತಿದೆ ಅಂದರೆ ಅಂತಹ ಒಂದು ಕಾಯಿಲೆಗಳನ್ನು ಡಿಸೀಸ್ಗಳನ್ನು ನಾವೇನಂತ ಕರಿತೀವಿ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿ ಕರಿತೀವಿ ಕೋವಿಡ್ ನೈನ್ಟೀನ್ ಇದನ್ನು ಸಹಿತ ನಾವೇನಂತ ಕರಿತೀವಿ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ ಸಂಪರ್ಕದಿಂದ ಹರಡುವಂತಹ ರೋಗಗಳನ್ನು ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ ಕಮ್ಯುನಿಕೇಶನ್ ಕಮ್ಯುನಿಕೇಬಲ್ ಏನಾಗುತ್ತೆ ಸಂಪರ್ಕ ಸಂವಹನ ಮಾಡ್ತೀವಿ ನಾವು ಗೊತ್ತಾಗ್ತಿದ್ಯಾ ಅದೇ ರೀತಿಯಾಗಿ ನೆಕ್ಸ್ಟ್ ಇವಾಗ ಯಾವ ರೋಗ ಈಗ ಸಂಪರ್ಕದಿಂದ ಹರಡಲ್ವಲ್ಲ ಅವುಗಳನ್ನು ನಾವು ಇಲ್ಲಿ ಆ್ಯಕ್ಚುಲಿ ಸ್ಟಡಿ ಮಾಡಲ್ಲ ಹೇಳಿ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇರೋದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇವುಗಳಿಂದ ಆಗುವಂತಹ ಹಾನಿಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಕೇವಲ ಕಮ್ಯುನಿಕೇಬಲ್ ಡಿಸೀಸಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಹಾಗಾದರೆ ಯಾವ್ಯಾವುದದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಕಾಲೆರಾ ಶೀತ ಶೀತನೂ ಹರಡುತ್ತಾ ಹೌದು ಇಟ್ ಈಸ್ ಆಲ್ಸೋ ಕಮ್ಯುನಿಕೇಬಲ್ ಡಿಸೀಸ್ ಒಬ್ಬರಿಗೆ ಬಂತು ಅಂದರೆ ಶೀತ ಅದು ಈಗ ಅಕ್ಷಿ ಅಂತೀವಿ ಅಥವಾ ಒಂದು ಖರ್ಚೀಫ್ ಏನಾದರೂ ಬೇರೆಯವ್ರು ಮುಟ್ಟಿದಾಗ ಯೂಸ್ ಮಾಡಿದಾಗ ಈ ರೀತಿಯಾಗಿ ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತಲೂ ಸಹಿತ ಕನ್ಸಿಡರ್ ಮಾಡ್ತೀವಿ ಹಾಗೆ ನೆಕ್ಸ್ಟ್ ಚಿಕನ್ ಪಾಕ್ಸ್ ನೆಕ್ಸ್ಟ್ ಕ್ಷಯ ರೋಗ ಇವೆಲ್ಲವೂ ಸಹಿತ ಕಮ್ಯುನಿಕೇಬಲ್ ಡಿಸೀಸ್ಗೆ ಒಂದು ಎಕ್ಸಾಂಪಲ್ಸ್ಗಳು ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಪ್ರಾಣಿಗಳಿವೆ ಈಗ ನಾವು ಹೇಳ್ತಾ ಇದ್ದೀವಿ ಈ ಕಮ್ಯುನಿಕೇಬಲ್ ಡಿಸೀಸಸ್ಗಳೇನಾಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಂತ ಹೇಳಿ ಗೊತ್ತಾಗಿದೆ ನಿಮಗೆ ಅದು ಯಾವ ರೀತಿಯಾಗಿ ಹರಡುತ್ತೆ ಒಂದು ಗಾಳಿಯ ಮೂಲಕ ಅಥವಾ ಇನ್ನೊಂದು ನೀರಿನ ಮೂಲಕ ವಾಟರ್ ಆರ್ ಏರ್ ಅಥವಾ ತಿನ್ನುವಂತಹ ಆಹಾರದಿಂದ ಅಥವಾ ಏನಿ ಅವರ ಅವ್ರ ಮೂಲಕ ನಾವೇನಾದರೂ ಸಂಪರ್ಕದಲ್ಲಿ ಇದ್ವಿ ಅಂತಂದರೆ ಅಂತ ಹೇಳ್ಬೋದು ಆದರೆ ಇದಕ್ಕೆ ಇನ್ನೊಂದು ಸಪೋರ್ಟರಾಗಿ ಈ ಕೀಟಗಳು ಅಥವಾ ಪ್ರಾಣಿಗಳು ಇವುಗಳನ್ನು ನಾವು ಕ್ಯಾರಿಯರ್ಸ್ ಅಂತ ಹೇಳಿ ಕರಿತೀವಿ ಈಗ ಬೆಸ್ಟ್ ಎಕ್ಸಾಂಪಲ್ ನೊಣ ನೋಡ್ತೀರಾ ಅಥವಾ ಸೊಳ್ಳೆನ ನೋಡ್ತೀರಾ ಅದೇನಾಗುತ್ತೆ ಒಂದು ಒಂದು ಆಹಾರದ ಮೇಲೆ ಈಗ ಕೂತಿರುತ್ತೆ ಆಹಾರ ಬೇಡ ಫಸ್ಟ್ ಏನಾದರೂ ಈಗ ಈಗ ಯಾರಾದರೂ ಒಬ್ಬ ಕಾಯಿಲೆ ಒಳಗಾಗಿರುವಂಥ ಒಬ್ಬ ಮನುಷ್ಯನ ಒಂದು ಬಾಡಿ ಮೇಲೆ ಕೂತಿರುತ್ತೆ ಅವನಲ್ಲಿ ಅವನ ಬಾಡಿ ಮೇಲೆ ಏನಾದರೂ ಒಂದು ವೈರಸ್ ಇತ್ತು ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅದನ್ನು ಏನು ಮಾಡುತ್ತೆ ಈ ಒಂದು ಸೂಕ್ಷ್ಮ ಜೀವಿಗಳನ್ನು ಈ ಕ್ಯಾರಿಯರ್ಸ್ ಅಂದರೆ ಕೀಟಗಳು ಅಥವಾ ಪ್ರಾಣಿಗಳು ಕೀಟಗಳು ಇನ್ ಟರ್ಮ್ಸ್ ನಾನು ಹೇಳಿದಾಗೆ ಸೊಳ್ಳೆ ಅಥವಾ ಈಗ ನೊಣ ಆಗಿರ್ಬೋದು ಇವುಗಳೇನು ಮಾಡುತ್ತೆ ಕ್ಯಾರಿ ಮಾಡಿಬಿಟ್ಟು ಏನು ಮಾಡುತ್ತೆ ಈಗ ಇನ್ನೊಬ್ಬರು ಈಗ ರೋಗ ಇಲ್ಲದೇ ಇರುವಂತಹ ಒಬ್ಬರು ಅವರ ಒಂದು ಲೈಫ್ ಲೈಫ್ಸ್ಟೈಲ್ಗೆ ಅದು ಆ್ಯಡ್ ಆಗಿಬಿಡುತ್ತೆ ಈಗ ಸೊಳ್ಳೆ ಹೋಗಿ ಅವ್ರಿಗೂ ಕಡಿತಪ್ಪ ಅಥವಾ ನೊಣ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಆಹಾರದ ಮೇಲೆ ಕೂರ್ತು ಆ ಆಹಾರನ ನಾವು ತಿನ್ವಿ ಅಂತಂದರೆ ಅಲ್ಲಿ ಏನಾಗ್ತಿದೆ ಒಬ್ಬರಿಂದ ಇನ್ನೊಬ್ಬರ ಕಡೆಗೆ ಅದು ಈ ಒಂದು ಕೀಟ ಏನು ಮಾಡ್ತಿದೆ ಕ್ಯಾರಿ ಮಾಡ್ತಿದೆ ದೀಸ್ ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಇವುಗಳನ್ನು ಕ್ಯಾರಿಯರ್ಸ್ ಅಂತ ಹೇಳಿ ಕರಿತೀವಿ ಗೊತ್ತಾಗ್ತಿದ್ಯಾ ಇದಕ್ಕೇನೇ ನಾವು ಹೇಳೋದು ಮ ಈ ಮಲೇರಿಯಾದ ನಾನು ಹೇಳಿದ್ದೆ ನಿಮಗೆ ಮಲೇರಿಯಾ ಹರಡುವಂತಹ ಒಂದು ಕಾಯಿಲೆ ಉಂಟು ಮಾಡುವಂತಹ ಅದು ಯಾವುದು ಆರ್ಗ್ಯಾನಿಸಮ್ ಅದು ಯಾವುದು ಅಂತ ಹೇಳಿ ಕೇಳಿದ್ದೆ ಅಫ್ಕೋರ್ಸ್ ನಾನು ಆನ್ಸರು ಸಹಿತ ಹೇಳಿದ್ದೆ ಸೊಳ್ಳೆ ಅಂತ ಹೇಳಿ ಅದು ಫೀಮೇಲ ಮೇಲ ಅದರ ನೇಮನ್ನು ಮೆನ್ಷನ್ ಮಾಡಿ ಅಂತಲೂ ಸಹಿತ ನಾನು ನಿಮಗೆ ಹೇಳಿದ್ದೆ ಕೆಲವರು ಹೇಳಿದ್ರಿ ನಮಗೆ ವಾಟ್ಸಪ್ಪಲ್ಲಿ ಸಹಿತ ಹೇಳಿದ್ರಿ ಅದು ಆ್ಯಕ್ಚುಲಿ ಇಲ್ಲಿ ಬರುತ್ತೆ ನೆಕ್ಸ್ಟ್ ಹೇಳ್ತೀನಿ ಅನೋಫಿಲಸ್ ಮಸ್ಕಿಟೋಸ್ ಅಂತ ಹೇಳಿ ಕರಿತೀವಿ ಹೆಣ್ಣು ಸೊಳ್ಳೆ ಈ ನೇಮ್ ನಿಮಗೆ ಗೊತ್ತಿರಬೇಕು ಅನೋಫಿಲಸ್ ಮಸ್ಕಿಟೋಸ್ ಈ ನೇಮ್ ಸಹಿತ ನೀವು ನೆನ್ಪಿಡ್ಕೊಳ್ಳೇಬೇಕು ಹಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹಿತ ಕ್ವಿಝನ್ನು ಕಂಡಕ್ಟ್ ಮಾಡ್ತೀನಿ ಆಗ ನಿಮಗೆ ಈ ಕ್ವಶನ್ಸ್ಗಳೆಲ್ಲ ಸಹಿತ ನಿಮಗೆ ಅಲ್ಲಿ ಬಂದೇ ಬಂದು ಬಂದೇ ಬರುತ್ತೆ ನೊಣ ಈಗ ಹೌಸ್ ಫ್ಲೈ ಅಂತ ಏನು ಕರಿತೀವಲ್ಲ ಇದು ಸಹಿತ ಪ್ಯಾಥೋಜನ್ಸ್ಗಳನ್ನು ಏನು ಮಾಡುತ್ತೆ ತನ್ನ ಬಾಡಿಯ ಮೇಲೆ ಅದು ಸ್ಟಿಕ್ ಆನ್ ಆಗಿ ಅದು ಅಂಟ್ಕೊಂಬಿಡುತ್ತೆ ಆದ್ದರಿಂದ ಏನಾಗುತ್ತೆ ಅದೇನಾದರೂ ಇನ್ನೊಂದು ಆಹಾರದ ಮೇಲೆ ಕೂತಾಗೇನಾಗುತ್ತೆ ಅದಕ್ಕೆ ಅಲ್ಲಿ ಟ್ರಾನ್ಸ್ಫರ್ ಆಯಿತು ಈ ರೀತಿಯಾಗಿ ನಾವು ಈ ಕಮ್ಯುನಿಕೇಬಲ್ ಡಿಸೀಸಸ್ಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು ಈಗ ಮಲೇರಿಯಾ ನಾನು ಹೇಳಿದಾಗೆ ಅನೋಫ್ಲಸ್ ಮಸ್ಕಿಟೋಸ್ ಮೂಲಕ ಇದು ಹರಡುತ್ತದೆ ಜೊತೆಗೆ ಈ ಅನೋಫ್ಲಸ್ ಮಸ್ಕಿಟೋಸ್ ಇದೆಯಲ್ಲ ಇದು ಕೇವಲ ಮಲೇರಿಯಾ ಉಂಟು ಮಾಡುವಂಥ ಕೇವಲ ಹೆಣ್ಣು ಸೊಳ್ಳೆಯಿಂದ ಮಾತ್ರ ಇದು ಹರಡುವಂತಹ ರೋಗ ಆಗಿದೆ ಈಗ ಇಲ್ಲಿ ನಾವು ನೋಡ್ಬೋದು ಪ್ಯಾರಾಸೆಟ್ ಪ್ಲ್ಯಾಸ್ಮೋಡಿಯಂ ಇದ್ರ ಬಗ್ಗೆ ನಿಮಗೆ ಆ್ಯಕ್ಚುಲಿ ಇದು ಸದ್ಯಕ್ಕೆ ಬೇಡ ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತೀನಿ ಯಾಕೆ ಬೇಡ ಅಂದರೆ ಈ ಪ್ಲ್ಯಾಸ್ಮೋಡಿಯಾ ಅಥವಾ ನೆಕ್ಸ್ಟ್ ಮುಂದೆ ಬರುತ್ತೆ ಅವುಗಳ ಬಗ್ಗೆ ನಿಮಗಿನ್ನೂ ಕಾನ್ಸೆಪ್ಟ್ ಇಲ್ಲ ಅದಕ್ಕೋಸ್ಕರ ಹೆಣ್ಣು ಇಡೀಸ್ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ ವಾಹಕ ಮೀನ್ಸ್ ಇಟ್ ಮೀನ್ಸ್ ಕ್ಯಾರಿಯರ್ ಈ ಕಂಡಕ್ಟರ್ ನೋಡಿರ್ತೀರ ಅಲ್ವಾ ನೀವು ಕಂಡಕ್ಟರ್ ಏನು ಮಾಡುತ್ತೆ ಕರೆಂಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡುತ್ತೆ ಅದೇ ರೀತಿಯಾಗಿ ಇಲ್ಲಿ ಈ ವೈರಸ್ಗಳನ್ನು ಈ ಸೊಳ್ಳೆ ಏನು ಮಾಡ್ತಿದೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೆ ಕೆಲವೊಂದಿಷ್ಟು ರೋಗಗಳನ್ನು ಹಾಗೆ ಇಲ್ಲಿ ಯಾವ ಮೈಕ್ರೋ ಆರ್ಗನಿಸಮ್ ಉಂಟು ಮಾಡ್ತಿದೆ ಜೊತೆಗೆ ಯಾವ ರೀತಿಯಾಗಿ ಒಂದು ಕ್ಯಾರಿಯರ್ ಅಲ್ಲಿ ಯಾವ ಒಂದು ಮೀಡಿಯಮ್ ಮೂಲಕ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಪಾಸಾಗುತ್ತೆ ಅನ್ನೋ ಒಂದು ಟೇಬಲ್ನ ಇಲ್ಲಿ ನೋಡ್ತಾ ಇದ್ದೀರಾ ಕ್ಷಯ ಕ್ಷಯ ರೋಗ ಅಂತ ಹೇಳ್ತೀವಲ್ವಾ ಕ್ಷಯ ರೋಗ ಏನಾಗುತ್ತೆ ಬ್ಯಾಕ್ಟೀರಿಯಾ ಮು ಬ್ಯಾಕ್ಟೀರಿಯಾದಿಂದ ಕಾಸ್ ಆಗುವಂಥ ಒಂದು ಡಿಸೀಸ್ ಅದು ಇದು ಗಾಳಿಯ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗ ಆಗಿದೆ ಅದೇ ರೀತಿಯಾಗಿ ದಡಾರ ದಡಾರ ಇಟ್ಸ್ ಅ ವೈರಸ್ ಡಿಸೀಸ್ ವೈರಲ್ ಡಿಸೀಸ್ ಅಂತ ಹೇಳ್ತೀವಿ ಜೊತೆಗೆ ಇದರ ಇದು ಸಹಿತ ಗಾಳಿಯ ಮೂಲಕ ಹರಡುವಂತಹ ರೋಗ ನೀವು ಫಸ್ಟ್ ಏನು ಮಾಡಿ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಸುಮ್ಮನೆ ತುಂಬ ದೊಡ್ಡದಾದಂಥ ಒಂದು ಲೀಸ್ಟ್ ಇದೆ ಬೆಸ್ಟ್ ಏನು ಮಾಡಿ ಅಂತಂದರೆ ಫಸ್ಟ್ ಗಾಳಿಯಿಂದ ಹರಡುವಂತಹ ರೋಗಗಳು ಯಾವುದು ಕ್ಷಯ ದಡರ ದಡಾರ ನೆಕ್ಸ್ಟ್ ಸಿತಾಳೆ ಸಿಡುಬು ನೆಕ್ಸ್ಟ್ ಪೋಲಿಯೋ ಇವುಗಳೆಲ್ಲವೂ ಸಹಿತ ನಾವು ನೋಡ್ಬೋದು ಗಾಳಿಯಿಂದ ಹರಡುವಂತಹ ರೋಗಗಳು ಈಗ ನೆಕ್ಸ್ಟ್ ನೀರಿಂದ ನೋಡಿ ನೀರು ಪೋಲಿಯೋ ಸಹಿತ ನೀರಿಂದು ಕಾಮನ್ ಆಗಿದೆ ಹಾಗೆ ಕಾಲರಾ ಜೊತೆಗೆ ಟೈಫಾಯ್ಡ್ ವಿ ಟೈಫಾಯ್ಡ್ ಇವಿಷ್ಟು ಸಹಿತ ನಾವು ನೀರಿನಿಂದ ಹರಡುವಂತಹ ಜೊತೆಗೆ ಹೆಪಾಟಿಟಿಸ್ ಎ ಇವುಗಳೆಲ್ಲವೂ ಸಹಿತ ನೀರಿನಿಂದ ಹರಡುವಂತಹ ರೋಗ ಆಗಿದೆ ನೀವೀಗ ಆಲ್ರೆಡಿ ಹೇಳ್ತೀರಾ ಮಲೇರಿಯಾ ಹರಡೋದು ಯಾವುದರಿಂದ ಪ್ರೊಟೋಸೋವಾ ದಟ್ ಈಸ್ ಸೊಳ್ಳೆಯ ಮೂಲಕ ಅನಾಫುಲಸ್ ಮಸ್ಕಿಟೋಸ್ ಈ ರೀತಿಯಾಗಿ ನೀವು ನೆನ್ಪಿಡ್ಕೋಬೋದು ವೈರಸ್ಗಳು ಕಾಮನ್ ಆಗಿ ನೆನ್ಪಿಡ್ಕೊಳ್ಳೋವಂಥದ್ದು ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋದ್ರಿಂದ ನಿಮಗೆ ಆನ್ಸರ್ ಬರೆಯೋಕ್ಕೂ ಸಹಿತ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಎಕ್ಸಾಮಲ್ಲಿ ನಿಮಗೆ ನಾನು ಹೇಳ್ತಾ ಹಾಗೆ ಮುಂದಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹಿತ ನಿಮಗೆ ಈ ರೀತಿಯಾಗಿ ಕಾಮನ್ ಆಗಿ ಸ್ಟಡಿ ಮಾಡೋದ್ರ ಮೂಲಕ ನಿಮ್ಗೆ ಹೆಲ್ಪ್ ಆಗುತ್ತೆ ನೆನ್ಪಿಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಈಗ ನೀವು ನೋಡಿದ್ದು ಹ್ಯೂಮನ್ಸ್ಗೆ ಹೇಗೆ ಕಾಸ್ ಆಗುತ್ತೆ ಅಂತೇಳಿ ಈಗ ಪ್ರಾಣಿಗಳಲ್ಲಿ ನೋಡ್ತಾ ಬರೋಣ ಪ್ರಾಣಿಗಳಲ್ಲಿ ಆ್ಯಂಥ್ರಾಕ್ಸ್ ಅನ್ನೋ ಒಂದು ಡಿಸೀಸ್ ಕಾಸ್ ಆಗುತ್ತೆ ಈ ಇದು ಬ್ಯಾಕ್ಟೀರಿಯಾ ಇಂದ ಹರಡುವಂತಹ ಒಂದು ರೋಗ ಆಗಿದೆ ಇದನ್ನು ನಾವು ಜಾನುವಾರುಗಳಲ್ಲಿ ಈ ರೋಗವನ್ನು ನೋಡಬಹುದು ಅಂದರೆ ಈ ಮೈಕ್ರೋ ಆರ್ಗನಿಸಮ್ಸ್ಗಳು ಜಾನುವಾರುಗಳಿಗೆ ಯಾವ ರೀತಿಯಾಗಿ ರೋಗವನ್ನು ಉಂಟು ಮಾಡುತ್ತೆ ಅನ್ನೋದು ನೀವು ಇಲ್ಲಿ ಇದ್ದೀರಾ ಆ್ಯಂಥ್ರ್ಯಾಕ್ಸ್ ಇಟ್ಸ್ ಎ ಬ್ಯಾಕ್ಟೀರಿಯಾ ಡಿಸೀಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ ಜೊತೆಗೆ ರಾಬರ್ಟ್ ಕೋಚ್ ಆರ್ ಓ ಬಿ ಇ ಆರ್ ರಾಬರ್ಟ್ ಕೋಚ್ ಕೆ ಓ ಸಿ ಎಚ್ ಕೋಚ್ ಏಯ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಆ್ಯಂಥ್ರಾಕ್ಸ್ ರೋಗವನ್ನು ಬೆಸಿಲಸ್ ಆ್ಯಂಥ್ರಿಬ್ ಆ್ಯಂಥ್ರಾಸಿಸ್ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗ ಇದು ಅಂತ ಹೇಳಿ ಅವರು ಕಂಡುಹಿಡಿದ್ದಾರೆ ಆ್ಯಂಥ್ರಾಕ್ಸ್ ಇಲ್ಲಿದೆ ಆ್ಯಂಥ್ರಾಕ್ಸ್ ಈ ಒಂದು ಡಿಸೀಸ್ ಯಾವುದರಿಂದ ಕಾಸ್ ಆಗ್ತಿದೆ ನಾನು ಹೇಳಿದೆ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ನೇಮ್ ಏನು ಬೆಸಿಲಸ್ ಬೆಸಿಲಸ್ ಆ್ಯಂಥ್ರಾಸಿಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಮಂತ್ರನೂ ಸಹಿತ ಹೇಳ್ತೀವಿ ಸಿಂಗ್ಯುಲರ್ ಬಂದಾಗ ಅದು ಓಕೆ ಇಷ್ಟು ನೆನಪಿರಲಿ ಇದು ಸಹಿತ ನಿಮಗೆ ಮುಂದಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಬಹು ಮುಖ್ಯವಾದಂತಹ ಒಂದು ಪಾಯಿಂಟ್ ಆಗಿದೆ ಇದನ್ನು ನೋಟ್ ಮಾಡಿಟ್ಕೊಳ್ಳಿ ಹಾಗೆ ನಾನು ಹೇಳಿದಾಗ ಆ್ಯಂಥ್ರಾಕ್ಸ್ ಬ್ಯಾಕ್ಟೀರಿಯಾ ಇದಿಷ್ಟು ಸಹಿತ ಇಂಪಾರ್ಟೆಂಟ್ ನೆಕ್ಸ್ಟ್ ಈಗ ಸಸ್ಯದಲ್ಲಿ ನೋಡ್ತಾ ಬಂದರೆ ಕೇವಲ ನಾವಿಲ್ಲಿ ಪ್ರಾಣಿಗಳು ಬಂದಾಗ ಜಾನುವಾರುಗಳಿಗೆ ಉಂಟಾಗುವಂಥ ಆ್ಯಂಥ್ರಾಕ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ವಿ ಒಂದೇ ಒಂದು ರೋಗವನ್ನು ಅಂದರೆ ನಾನು ಮೆನ್ಷನ್ ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಹೆಚ್ಚು ದಿನ ನೆನಪಿರುತ್ತೆ ಅಂಥೇಳಿ ಬಟ್ ಹ್ಯೂಮನ್ಸ್ ಬಂದಾಗ ಲೀಸ್ಟ್ ಔಟೇ ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಸಸ್ಯದ ಬಗ್ಗೆ ನೋಡ್ತಾ ಬರೋಣ ಸಸ್ಯದಲ್ಲಿ ನಾವಿಲ್ಲಿ ಕೇವಲ ಮೂರು ನೋಡ್ತಾ ಇದ್ದೀವಲ್ವ ಸಿಟ್ರಸ್ ಕ್ಯಾಂಕರ್ ಸಿಟ್ರಸ್ ಕ್ಯಾಂಕರ್ ಅನ್ನೋ ಒಂದು ರೋಗ ಇದು ಇಲ್ಲಿ ಸಿಟ್ರಸ್ ಅಂತ ಹೇಳಿದ್ರೆ ನೀವು ನೋಡ್ಬೋದು ಸಿಟ್ರಿಕ್ ಆ್ಯಸಿಡ್ ಮೀನ್ಸ್ ಇಲ್ಲಿ ನಾವು ವಿಟಮಿನ್ ಸಿ ಬಗ್ಗೆ ಎಲ್ಲ ನೋಡ್ತಾ ಬರ್ಬೋದು ಇದು ಬ್ಯಾಕ್ಟೀರಿಯಾ ಡಿಸೀಸಸ್ ಆಗಿದೆ ಹಾಗೆ ಇದು ಗಾಳಿಯಿಂದ ಹರಡುವಂಥ ಒಂದು ರೋಗ ಆಗಿದೆ ಗೋಧಿಯ ತುಕ್ಕು ರೋಗ ರಸ್ಟ್ ಆಫ್ ವೀಟ್ ವೀಟ್ ಮೇಲೆ ಒಂದು ಸ್ವಲ್ಪ ತುಕ್ಕು ರೀತಿಯಲ್ಲಿ ನೋಡ್ಬೋದು ಇದು ಫಂಗೈಯಿಂದ ಹರಡುವಂತಹ ಒಂದು ರೋಗ ಶಿಲೀಂಧ್ರ ಅಂತ ಹೇಳಿ ಕರಿತೀವಿ ಫಂಗೈ ಇದು ಸಹಿತ ಗಾಳಿ ಮತ್ತೆ ಬೀಜಗಳು ಒಂದು ಬೀಜಕ್ಕೆ ಬಂತು ಅಂದರೆ ಇನ್ನೊಂದು ಹರಡ್ತಾ ಬರುವಂಥ ಒಂದು ರೋಗ ಆಗಿದೆ ಹಾಗೆ ಎಲ್ಲೋ ವೇನ್ ಮೊಸಾಕ್ ಆಫ್ ಬಿಂದಿ ಇದು ಓಕ್ರಾ ಡಿಸೀಸ್ ಹೇಳ್ತೀವಿ ಇಲ್ಲಿ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಅಂತ ಹೇಳಿ ಕರಿತೀವಿ ಬೆಂಡೆಕಾಯಿ ಗಿಡ ನೋಡ್ತೀರಲ್ವಾ ನೀವು ಅದರಲ್ಲಿ ಏನಾಗಿರುತ್ತೆ ಈ ಎಲ್ಲೋ ಎಲ್ಲೋ ಕಲರ್ದು ಫಾರ್ಮೇಷನ್ ಆಗ್ತಾ ಇರುತ್ತೆ ಅದು ಸಹಿತ ಒಂದು ವೈರಲ್ ಡಿಸೀಸ್ ಅಂತ ಹೇಳ್ತೀವಿ ಇಟ್ ಈಸ್ ಕಾಸ್ ಡ್ಯೂ ಟು ದ ಇನ್ಸೆಕ್ಟ್ಸ್ ಗಳ ಮೂಲಕ ನಾವು ಒಂದರಿಂದ ಇನ್ನೊಂದಕ್ಕೆ ಕ್ಯಾರಿ ಆಗೋದನ್ನು ನೋಡ್ತಾ ಬರ್ತೀವಿ ಕೇವಲ ಸಸ್ಯದಲ್ಲಿ ನೋಡ್ತಾ ಇರೋದು ಮೂರು ಕೇವಲ ನೊಂದ್ಪಿಡ್ಕೊಳ್ಳಿ ಇದನ್ನು ಸಹಿತ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳೇ ಕೇಳ್ತಾರೆ ಒಂದು ಕಂಪ್ಯಾರಿಟಿವ್ ಆಗಿ ಕಲಿತಾ ಬನ್ನಿ ಬ್ಯಾಕ್ಟೀರಿಯಾ ಸಿ ಬಿ ಬ್ಯಾಕ್ಟೀರಿಯಾ ಸಿಟ್ರಸ್ ಕ್ಯಾಂಕರ್ ಅನ್ನೋ ರೋಗವನ್ನು ಕ್ರಿಯೇಟ್ ಮಾಡ್ತಿದೆ ಹಾಗೆ ರಸ್ಟ್ ಆಫ್ ವೀಟ್ ಫಂಗೈ ಅಲ್ವಾ ಇದು ಆರ್ ಎಫ್ ಅಂತನೋ ಅಥವಾ ಆರ್ ಡಬ್ಲ್ಯೂ ಎಫ್ ಅಂತನೋ ನಿಮ್ಮದೇ ಆದಂಥ ಓನ್ ಒಂದು ಟ್ರಿಕ್ಸ್ ಅನ್ನು ಮಾಡ್ಕೊಳ್ಳಿ ಹಾಗೆ ವೇನ್ ಎಲ್ಲೋ ವೇನ್ ವಿ ವಿ ಗೊತ್ತಾಗ್ತಿದ್ಯಾ ವೇನ್ ಆ್ಯಂಡ್ ವೈರಸ್ ಅಂತ ಅಂತೇಳಿ ಬಂದಾಗ ನಾವು ಆ್ಯಕ್ಚುಲಿ ಹಾರ್ಡ್ಸ್ ಬಗ್ಗೆ ನಮ್ಮ ಒಂದು ಹ್ಯೂಮನ್ ಸ್ಟಡಿ ಬಗ್ಗೆ ನೋಡ್ತೀವಿ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ಬೇಡ ನೆಕ್ಸ್ಟ್ ಫುಡ್ ಪಾಯ್ಸನಿಂಗ್ ಆಹಾರ ಈಗ ನಾವು ತೊಗೊಂಡಿರುವಂಥ ಆಹಾರ ಏನಾಗಿರುತ್ತೆ ನಮ್ಮ ಬಾಡಿಗೆ ಅದು ಪಾಯ್ಸನ್ ರೀತಿಲಿ ಕ್ರಿಯೆ ಆ್ಯಕ್ಟ್ ಮಾಡುವಂಥದ್ದು ಕೆಲವು ಸೂಕ್ಷ್ಮ ಜೀವಿಗಳೇನಾಗಿರುತ್ತೆ ನಮ್ಮ ಫುಡ್ಡಲ್ಲಿ ಫುಡ್ ಮೂಲಕ ನಮ್ಮ ಬಾಡಿಗೆ ಎಂಟರ್ ಆದಾಗ ಅವುಗಳು ನಮ್ಮ ಬಾಡಿಗೆ ಈಗ ನಾನು ಹೇಳಿದಾಗೆ ಫಾರಿನ್ ಪಾರ್ಟಿಕಲ್ ಆದಾಗ ನಮಗೆ ಅದು ಅಡ್ಜಸ್ಟ್ ಆಗದೇ ಇದ್ದಾಗ ಅದೇನಾಗುತ್ತೆ ಒಂದು ಪಾಯ್ಸನ್ ರೀತಿಲಿ ಅದು ಆ್ಯಕ್ಟ್ ಮಾಡುತ್ತೆ ಅದನ್ನೇ ನಾವು ಫುಡ್ ಪಾಯ್ಸನಿಂಗ್ ಅಂತ ಹೇಳಿ ಕರಿತೀವಿ ಆಹ ಕೆಲವು ಸೂಕ್ಷ್ಮ ಜೀವಿಗಳಿಂದಾಗಿ ಹಾಳಾದ ಆಹಾರ ಸೇವನೆಯಿಂದ ಆಹಾರ ವಿಷಮಯ ಉಂಟಾಗ್ತದೆ ಈಗ ಹಾಳಾಗಿರುವಂಥ ಅಂತ ಆಹಾರವನ್ನು ನಾವು ಏನಾದರೂ ಸ್ವೀಕರಿಸಿ ಮಾಡಿ ತಿಂದ್ವಿ ಅಂತಂದರೆ ಅದೇನಾಗುತ್ತೆ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ ಫುಡ್ ಪಾಯ್ಸನಿಂಗ್ ಆಗುತ್ತೆ ಹೊಟ್ಟೆನೂ ಸ್ಟಾರ್ಟ್ ಆಗಿಬಿಡುತ್ತೆ ಆಗ ಹೆಚ್ಚೆಚ್ಚು ಟ್ರೀಟ್ಮೆಂಟ್ಗಳನ್ನು ನೋಡ್ತಾ ಬರ್ತೀವಿ ನೆಕ್ಸ್ಟ್ ನೋಡೋಣ ಫುಡ್ ಪ್ರಿಸರ್ವೇಷನ್ ಈಗ ನಾವು ಆಹಾರವನ್ನು ಇವಾಗ ಸಂರಕ್ಷಣೆ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಮೆಥಡ್ಗಳನ್ನು ನೋಡ್ತಾ ಬಂದಿದ್ದೀವಿ ಯಾವುದದು ಅಂತ ಹೇಳಂದ್ರೆ ಇಲ್ಲಿ ನೀವು ನೋಡ್ಬೋದು ಇದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಬರೋಣ ನೈಟ್ರೋಜನ್ ಫಿಕ್ಸೇಷನ್ ಹಾಗೆ ಇಲ್ಲಿ ನೀವು ನೋಡ್ಬೋದು ಫುಡ್ ಪ್ರಿಸರ್ವೇಷನ್ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಬರೋಣ ಎರಡೇ ಕಾನ್ಸೆಪ್ಟ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಇಲ್ಲಾಂದ್ರೆ ಬೋರ್ ಆಗುತ್ತೆ ಇದಿಷ್ಟು ಹೆಚ್ಚು ಈ ಡಿಸೀಸ್ ಬಗ್ಗೆ ಸಹಿತ ನೀವು ಮಿಸ್ ಮಾಡಿಕೊಳ್ಳೇಬೇಡಿ ಇವೆಲ್ಲವೂ ಸಹಿತ ಯಾವ ರೋಗ ಯಾವ ಒಂದು ಮೈಕ್ರೋ ಆರ್ಗನಿಸಮಿಂದ ನಮಗೆ ಇದು ಹಾನಿ ಆಗ್ತಿದೆ ಅದರಿಂದ ನಮಗೆ ಕಾಸ್ ಆಗ್ತಿದೆ ಇದನ್ನು ತುಂಬ ಮುಖ್ಯ ಇದನ್ನು ತುಂಬ ತಿಳ್ಕೊಳ್ಳಿ ನೆನ್ಪಿಡ್ಕೊಳ್ಳಿ ಯಾವಾಗ ಕೇಳಿದ್ರು ಹೇಳೋ ರೀತಿಯಲ್ಲಿ ರೆಡಿಯಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್